ಸರ್, ನಿಮ್ಮ ಪೆಪೆ ಸಿನಿಮಾಗೂ ಕೂಡ ಎ ಸರ್ಟಿಫಿಕೇಟ್ ಸಿಕ್ಕಿದೆ, ನಾನು ಅಲ್ಲಿಂದಲೇ ಪ್ರಾರಂಭ ಮಾಡ್ತೀನಿ. ಸೊ ಈಗ ಭೀಮಾ ನೋಡಿದ್ರಿ, ಬಹುಶಃ ಕನೆಕ್ಟ್ ಆಯ್ತು ಅಂತ ಅನ್ಸುತ್ತೆ ನಿಮಗೆ? ಖಂಡಿತ, ನಾನು ಈಗ ಒಂದು ಲಾಸ್ಟ್ 1 ವೀಕಿಂದ ಸಾಕಷ್ಟು ಒಳ್ಳೆ ರಿವ್ಯೂಸ್ ಕೇಳ್ತಾನೆ ಇದ್ದೆ. ಆಮೇಲೆ ಸಿನಿಮಾ ನೋಡಬೇಕು ನೋಡಬೇಕು ಅಂತ ನನಗೂ ಸಖತ್ ಕುತೂಹಲ ಆಯಿತು. ಸೊ ಇವತ್ತು ಆ ದಿನ ಬಂತು, ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಅದೇ ಹೇಳ್ತಿದ್ರಲ್ಲ ಈಗ ತಾನೆ 2 ಎ ಸರ್ಟಿಫಿಕೇಟ್ ಅಂತ, ಅದೇ ನಮಗೆ ಏನೋ ತುಂಬ ಕತೆಗಳಿದೆ. ಒಂದಷ್ಟು ಕತೆ ನಾವು ಮಕ್ಳಿಗೆ ಹೇಳಬೇಕು, ಒಂದಷ್ಟು ಕತೆ ನಾವು ಫ್ಯಾಮ್ಲಿಗೆ ಹೇಳಬೇಕು, ಒಂದಷ್ಟು ಕತೆ ನಾವು ಈ ಥರ ಸಮಾಜಕ್ಕೆ ಹೇಳಬೇಕು. ಅದರಲ್ಲಿ ಅದು ಮಕ್ಳಿಗೆ ಹೇಳೋಕ್ಕಲ್ಲ, ಸೊ ಅದಕ್ಕೆ ಎ ರೇಟೆಡ್ ಕೊಡಲೇಬೇಕಾಗುತ್ತೆ. ನಂಗೆ ಈ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅಂದರೆ ತುಂಬ ಇಮೋಷನ್ಸ್ ಫೀಲ್ ಮಾಡ್ಬೋದು ಈ ಸಿನಿಮಾದಲ್ಲಿ. ಮೇನ್ ಬಂದು ಎಷ್ಟೇ ಆ್ಯಕ್ಷನ್ ಇದೆ ಅಷ್ಟೇ ಇಮೋಷ್ನಲ್ ಆಗಿದೆ ಕೂಡ ಸಿನಿಮಾ. ಆಮೇಲೆ ಕ್ಯಾರೆಕ್ಟರ್ಸು, ಈಗ ಅದೊಂದು ಫೀಮೇಲ್ ಕಾಪ್ ಒಬ್ಬರು ಮಾಡಿದ್ರು, ಸೊ ಇಡೀ ಸಿನಿಮಾ ಬರ್ತಾರೆ. ಆಮೇಲೆ ಅಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅವ್ರದ್ದು, ಆಮೇಲೆ ಚಿಕ್ಕ ಚಿಕ್ಕ ಕಾಮಿಡಿಗಳು ಇಡೀ ಸಿನಿಮಾನ ತೊಗೊಂಡೋಗುತ್ತೆ. ಆಮೇಲೆ ಮೇನ್ ಬಂದ್ಬಿಟ್ಟು ಈ ಡ್ರಗ್ಸ್ ಅನ್ನೋ ಟಾಪಿಕ್ಕು. ಸೊ ಇದು ಡ್ರಗ್ಸ್ ಅನ್ನೋದು 100+ ವರ್ಷದಿಂದ ನಮ್ಮ ಜೊತೆನೇ ಇದೆ, ಅದನ್ನ ಯಾರೂ ಏನೂ ಮಾಡೋಕ್ಕಾಗಿಲ್ಲ. ಸೊ ಆದರೆ ಯಾರು ಒಂದು ಸ್ಟೆಪ್ ಯಾರು ಸ್ಟೆಪ್ ತೊಗೊಂಡ್ರೇನೋ ಅದೊಂದು ಹಂತಕ್ಕೆ ಹೋಗುತ್ತೆ, ಆಮೇಲೆ ಅಲ್ಲೇ ನಿಂತುಬಿಡುತ್ತೆ. ಆಮೇಲೆ ಡ್ರಗ್ಸ್ ಅಂದ್ರೆ ಈಗ ಡ್ರಗ್ ಅಡಿಕ್ಷನ್ನು ನೋಡಿದ್ರೆ ನಾವು ಯಾವಾಗಲೂ ಅವ್ರನ್ನ ಒಂಥರ ಕೀಳಾಗಿ ನೋಡ್ತೀವಿ. ಬಟ್ ಆ್ಯಕ್ಚುಲಿ ಡ್ರಗ್ ಅಡಿಕ್ಸ್ ಅಂದರೆ ಈಗ ನಮಗೆ ಒಂದು ಕ್ಯಾನ್ಸರು ಯಾವುದೋ ಒಂದು ರೋಗ ಇದೆ, ಅದು ಒಂದು ರೋಗ ಥರ. ಸೊ ಅವ್ರನ್ನ ಆ್ಯಕ್ಚುಲಿ ನಾವು ಪ್ರೀತಿಯಿಂದ ನೋಡಬೇಕು. ಸೊ ಯಾಕಂದರೆ ಅವರು ಈಗ ಏನೇ ಅಂದ್ರೇನು ಈಗ ಒಂದು ಡ್ರಗ್ಸ್ ಏನಕ್ಕೆ ಮಾಡ್ತಿದ್ದಾರೆ ಇಲ್ಲ ನಶೆ ಏನಕ್ಕೆ ಮಾಡ್ತಾರೆ ಅಂದರೆ, ಸೊ ಅವ್ರ ಲೈಫಲ್ಲಿ ಏನೋ ಸರಿ ಇಲ್ಲ, ಸೊ ಆ ಎಸ್ಕೇಪ್ಗೆ ಒಂದು ನಶೆ ಮಾಡ್ತಾರೆ. ಸೊ ಅವ್ರಿಗೆ ಮೇಯ್ನಾಗಿ ಏನಂದರೆ ನಾವು ಹೇಳ್ಬೋದು ಹೊಡೆದು ಗಿಡ್ದಿ ಅಂತೆಲ್ಲ ಜನ ಹೇಳ್ತಾರೆ ಅದನ್ನ ನಿಲ್ಲಿಸಿ ನಿಲ್ಲಿಸಿ ಅಂತ. ಅದ್ರ ಬದಲು ಅವ್ರ ಲೈಫ್ನ ಚೆನ್ನಾಗಿ ಮಾಡಿದ್ರೆ, ಸೊ ಅವ್ರಿಗೆ ಲೈಫಲ್ಲಿ ಏನೋ ಒಂದು ಕೊರತೆ ಇರುತ್ತೆ ಇಲ್ಲ ಒಂದು ಮಾನಸಿಕ ಹಿಂಸೆ ಇರುತ್ತೆ, ಅದನ್ನ ಸರಿ ಮಾಡಿದ್ರೆ ಅವ್ರು ಆ ನಶೆಗೆ ಹೋಗಲ್ಲ. ಸೊ ಅದನ್ನ ಎಲ್ಲ ಜನ ಅನಿಸ್ತೇವೆ ನೋಡ್ಬೇಕು, ಅವ್ರನ್ನ ಒಂದು ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು, ಪ್ರೀತಿಯಿಂದ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಬಟ್ ಈ ಸಿನಿಮಾಲ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಡ್ರಗ್ಸ್ ಬಗ್ಗೆ, ಡ್ರಗ್ಸ್ ಏನಕ್ಕೆ ತೋರ್ತಾರೆ, ವಿಧ ವಿಧವಾದ ಡ್ರಗ್ಸ್, ಅದು ಕ್ಲಾಸ್ ಪ್ರಕಾರ ಡ್ರಗ್ಸ್ ಹೇಗಿದೆ. ಸೊ ಎಲ್ಲರೂ ಆ ಸಿನಿಮಾ ನೋಡಬೇಕು, ಅವ್ರಿಗೆ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಈ ಸಿನಿಮಾ ಡ್ರಗ್ಸ್ ಬಗ್ಗೆ. ಆಮೇಲೆ ಇನ್ನೊಂದು ಏನು ಇದು ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ, ಒಂದು ಜೀವ ಅಂತ ಅನ್ಕೊಂತೀವಿ ನಾವು, ಆ್ಯಕ್ಚುಲಿ ಒಂದು ಜೀವದಿಂದ ಸುಮಾರು ಜೀವಗಳಿದೆ. ಸೊ ಅವ್ರೊಬ್ರಿಗೆ ಎಫೆಕ್ಟ್ ಆದರೆ ಅವ್ರ ಫ್ಯಾಮಿಲಿಗೆ, ಅವ್ರಿಗೆ ಫ್ರೆಂಡ್ಸ್ಗೆ, ಅವ್ರ ಪಾರ್ಟ್ನರ್ಗೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಅಂದರೆ ಆ ಅಡಿಕ್ಟ್ ಹಿಂದೇನಿರೋ ಫ್ಯಾಮಿಲಿ ಇಮೋಷನ್ಸ್ ಬಗ್ಗೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಪಿಕ್ಚರು, ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಡೈರೆಕ್ಷನ್ ನಾನು ಹೇಳಲೇಬೇಕಾಗಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬಸವಳಿದ ಇಂಡಸ್ಟ್ರಿಗೆ ಒಂದು ಬೂಸ್ಟರ್ ಡೋಸ್ ಅನ್ಬೋದಾ ಭೀಮಾ? ಹಾಂ, 100%. ಆ್ಯಕ್ಚುಲಿ ನಂಗೆ ಅನಿಸುತ್ತೆ ಇಡೀ ಇಂಡಸ್ಟ್ರಿ ಸಿನಿಮಾ ಕಾಯ್ತಾ ಇದ್ರು ಅನಿಸುತ್ತೆ. ಈಗ ಸಿನಿಮಾ ಏನಾಗುತ್ತೆ, ಥಿಯೇಟರ್ ತುಂಬಿದೆ ಅಂತ ಕೇಳಿದಾಗ ನಂಗೆ ಅನಿಸುತ್ತೆ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಖುಷಿಯಾಗಿದೆ. ಎಲ್ಲ ಜನ ಬಂದ್ಬಿಟ್ಟು ತಿರ್ಗಾ ಸಿನಿಮಾ ನೋಡ್ತಿದ್ದಾರೆ, ಅದು ಭೀಮಾ ಸಿನಿಮಾಯಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಇದಾದಮೇಲೆ ನಾನು ಮುಂಚೆ ಹೇಳ್ದಂಗೆ ಲೈನಪ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಈಗ ಇವತ್ತು ಗಣೇಶ್ವರ್ ಸಿನಿಮಾ ರಿಲೀಸ್ ಆಗಿದೆ, ಆಮೇಲೆ ಪೌಡರ್ ಇದೆ, ಆಮೇಲೆ ನಮ್ಮ ಪೆಪ್ಪೆ ಇದೆ, ಆಮೇಲೆ ಮ್ಯಾಕ್ಸ್ ಇದೆ, ಭೈರತ್ರಿ ಅಂಗಲ್ ಇದೆ, ಮಾರ್ಟಿನ್ ಇದೆ. ಸೊ ನಮ್ಮ ಇಡೀ ವರ್ಷ ಲೈನಪ್ ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾದು. ಸೊ ಜನ ಹಿಂಗೆ ಥಿಯೇಟ್ರಲ್ಲಿ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಸರ್, ಒಂದು ಸಿನಿಮಾ ಬರೀ ಸಿನಿಮಾಗಷ್ಟೇ ಸೀಮಿತವಾಗುತ್ತೆ ಭೀಮಾ ಸಿನಿಮಾ, ಈಗ ವಿಜಯ್ ಸರ್ ಕೂಡ ಹೌದು ಈ ಡ್ರಗ್ಸ್ ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಒಂದು ರಿಸರ್ಚು ಮತ್ತು ಅದನ್ನು ಬಯಲಿಗೆ ಹೇಳುವಂಥ ಸಾಕಷ್ಟು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದ ಕಂಟೆಂಟ್ಗಳು ಬರೀ ಸಿನಿಮಾಗಷ್ಟೇ ಸೀಮಿತವಾಗಿದೆ, ಇದರ ರಿಯಲ್ ಲೈಫ್ನಲ್ಲೂ ಅವ್ರು ಅದನ್ನು ಮುಂದೆ ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅದ್ರ ಬಗ್ಗೆ. ಸೊ ಅದೇ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಸಿನಿಮಾಗಿಂತ ಮುಂಚೆ ಜಾಸ್ತಿ ವೀಡಿಯೋಗಳು ನೋಡಿದೆ ನಾನು ನ್ಯೂಸಲ್ಲಿ. ಸೊ ಅದು ಹೆಂಗಿತ್ತಂದರೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಈ ಟಾಪಿಕ್ ಬಗ್ಗೆ, ಅಂದರೆ ಇದನ್ನ ಬರೀ ಸಿನಿಮಾಗೋಸ್ಕರ ಮಾಡಿರೋ ಥರ ಕಾಣಿಸ್ತಿಲ್ಲ. ಅವರು ನಿಜವಾಗ್ಲೂ ಅಷ್ಟು ಏನು ಜವಾಬ್ದಾರಿ ತೊಗೊಂಡು ನಿಜವಾಗ್ಲೂ ಒಂದಷ್ಟು ಜನಕ್ಕೆ ಲೈಫಲ್ಲಿ ಒಂದು ಡಿಫ್ರೆನ್ಸ್ ಮಾಡಬೇಕು ಅಂತ ಈ ಟಾಪಿಕ್ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಅದರಿಂದ ಬರೀ ಕತೆ ಮಾಡಿದೆ, ನಿಜವಾಗ್ಲೂ ಅದು ಆ ವಿಡಿಯೋಗಳು ನೋಡ್ತಾ ಇದೆ, ಒಂದು ಪೊಲೀಸ್ ಸ್ಟೇಷನಿಂದ ಇರ್ಬೋದು, ಇಲ್ಲ ಒಂದು ಹಾಸ್ಪಿಟ್ಲ ಪಕ್ಕ ಇರ್ಬೋದು ಅನಿಸುತ್ತೆ, ಕಾಲೇಜ್ ಹತ್ರ ಇರ್ಬೋದು, ಅದನ್ನೆಲ್ಲ ರಿಸರ್ಚ್ ಮಾಡಿ ಆ ಜಾಗಗಳಿಗೆ ಹೋಗಿ ವಿಡಿಯೋ ತೆಗೆದಿದ್ದಾರಲ್ಲ, ಅದನ್ನೆಲ್ಲ ಅದು ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಆ್ಯಕ್ಟರು ಪಿಕ್ಚರ್ ಜೊತೆ ಇದನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸುತ್ತೆ. ನೀವು ಕ್ಲಾಸಿಂದ ಮಾಸ್ ಆಗಿದ್ದೀರಾ?
ಪೆಪೆ ಸಿನಿಮಾ ಬಗ್ಗೆ? ಲಾಸ್ಟಿಂದ ಮಾಸ್ ಆ ಥರ ಏನಿಲ್ಲ, ಯಾವಾಗಲೂ ನನಗೂ ಏನಂದರೆ ಎಲ್ಲರೂ, ನಾನು ಯಾವತ್ತೂ ಆ್ಯಕ್ಷನ್ ಪಿಕ್ಚರ್ ಮಾಡಿರಲಿಲ್ಲ, ಒಂದು ಕಂಪ್ಲೀಟ್ ಆ್ಯಕ್ಷನ್ ಪಿಕ್ಚರ್, ಜಾಸ್ತಿ ಫ್ಯಾಮಿಲಿ ಆಮೇಲೆ ರಾಮ್ ಕಾಮ್ಗಳು ಮಾಡಿದೆ. ಸೊ ಅದಕ್ಕೆ ಎಲ್ಲರೂ ಒಂದ್ಸಲಿ ಒಂದು ಆ್ಯಕ್ಷನಲ್ಲಿ ನೋಡಬೇಕು ಅಂತ ಯಾವಾಗಲೂ ಕೇಳ್ಕೊಂತಿದ್ರು, ಅದರಿಂದ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದೆಷ್ಟು ನಿರೀಕ್ಷೆ ಇದೆ ಅಂತ, ಯಾಕಂದರೆ ಈಗ ಒಂದಷ್ಟು ಜಲಕ್ಕೆಲ್ಲ ನೋಡಿಬಿಟ್ಟು ಎಲ್ಲರೂ ಕೂಡ ಮೆಚ್ಕೋತಿದ್ದಾರೆ, ನೇ ರಾಜ್ಕುಮಾರ್ ಮತ್ತೇನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿ, ಸೊ ಅದರ ನಿರೀಕ್ಷೆ? ಸೊ ಇದು ಆ್ಯಕ್ಷನ್ ಕತೆ ಆದ್ರೇನು ಒಂದು ಒಳ್ಳೆ ಡ್ರಾಮಾ ಇದೆ ಈ ಸಿನಿಮಾದಲ್ಲಿ. ಸಾಕಷ್ಟು ವಿಷಯ ನಾವು ಕೂಡ ಈ ಸಿನಿಮಾದಲ್ಲಿ ಮಾತಾಡ್ತಿರ್ತೀವಿ, ಆಮೇಲೆ ಈ ವಿಷಯ, ಆಮೇಲೆ ಸಾಕಷ್ಟು ಕ್ಯಾರೆಕ್ಟರ್ಗಳು ಕೂಡ ಈ ಸಿನಿಮಾದಲ್ಲಿದೆ. ಆಮೇಲೆ ಇದೊಂದು ನನಗನ್ಸಿದೆ ಒಂದು ಎಕ್ಸ್ಪೀರಿಯನ್ಸ್, ಒಂದು ನಮ್ಮ ಇತ್ತೀಚೆಗೆ ಬಂದ ಸಿನಿಮಾದಲ್ಲಿ ಇದು ಒಂದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಒಂದು ಭರವಸೆ. ಗ್ಲಿಮ್ಸ್ ನೋಡ್ತಾ ಇದ್ರೆ ವಿನಯ್ ಲೆಗಸಿ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಯಾರು ಕಂಟಿನ್ಯೂ ಮಾಡಬಾರ್ದು, ಅದು ಯಾವಾಗ್ಲೂ ಲೆಗಸಿ ಆಗಿರುತ್ತೆ. ನಾನು ಏನಂದ್ರೆ ನಂದೇನಾಗುತ್ತೆ ನಾನು ಮಾಡ್ತೀನಿ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು.